हाय गाइस वेलकम बैक टू माय चैनल हेगिद्रेलरु चेन्नागिद्दीरा इवत्तिन वीडियो दल्ली नानु निमगे स्किन हेयर एंड नेल्स के ओंदु ओळ्ळे परिहार तंदिद्दीनि एष्टोंदु जनक्के एष्टोंदु क्वेश्चन्स इत्तु स्वाति कुल्लुगे आनियन पेस्ट हच्चिद्दीनि मेंति हच्चिद्दीनि आयिल हच्चिद्दीनि आदरूनु दप्प बेळेयुत्ते ना हेल्दी आगिल्ल तुंब उदुरुत्ते शैनिंग इल्ल कूदलु ग्रोथ ಇಲ್ಲ ಅಂತ ತುಂಬಾ ತುಂಬಾ ಕ್ವೆಶ್ಚನ್ಸ್ ಒಂದಷ್ಟು ಜನಕ್ಕೆ ಸ್ಕಿನ್ ಗ್ಲೋಯಿಂಗ್ ಇಲ್ಲ ಬೇಗ ಏಜಿಂಗ್ ಆಗೋ ಥರ ಕಾಣಿಸ್ತಾ ಇದೆ ಅಂತ ಒಂದಷ್ಟು ಜನಕ್ಕೆ ನೇಲ್ಸ್ ಸತಿ ನನಗೂ ನಿಮ್ಮ ಥರ ನೇಲ್ಸ್ ಬೆಳೆಸ್ಬೇಕಂತ ಆಸೆ ಇದೆ ಬಟ್ ಪಾತ್ರೆ ತೊಳಿವಾಗ ಕಟ್ಟಾಗೋಗುತ್ತೆ ಬೆಳಿಬೇಕು ಅಂದರೆ ತಿಂಗಳಾನ್ಗಟ್ಟಲೆ ಇದ್ರೂ ಬೆಳೆಯೋದಿಲ್ಲ ಅರ್ಧಪರ್ಧ ಮುರಿದೋಗೋ ಥರ ಇರುತ್ತೆ ಅಂತೆಲ್ಲ ಒಂದಷ್ಟು ಜನಕ್ಕೆ ಕ್ವೆಶನ್ಸ್ ಇರುತ್ತೆ ಸೊ ಅವ್ರಿಗೆಲ್ಲರಿಗೂ ಈ ಮೂರು ಕ್ವೆಶನ್ಸ್ಗೆ ಒಂದೇ ಪರಿಹಾರ ಹೇಗಿದೆ ಕೇಳ್ತಾ ಇದ್ರೇ ಬಾವ್ ಏನು ಸ್ವಾತಿ ಇದು ಬೇಗ ಹೇಳಿ ನನಗೂ ಒಳ್ಳೆ ಕೂದಲು ಒಳ್ಳೆ ಸ್ಕಿನ್ ಆ್ಯಂಡ್ ಒಳ್ಳೆ ಚೆನ್ನಾಗಿರೋ ನೇಲ್ಸ್ ಬೆಳೆಸ್ಬೇಕಂತ ಆಸೆ ಇದೆ ಬೇಗ ಹೇಳಿ ಅಂತ ಕೇಳ್ತಾರೆ ಅವ್ರಿಗೆ ತಡ ಮಾಡೋದಿಲ್ಲ ನಿಮ್ಮನ್ನೆಲ್ಲನೂ ಜಾಸ್ತಿ ಕಾಯಿಸೋದಿಲ್ಲ ಪ್ರಾಡಕ್ಟ್ ಬಂದ್ಬಿಟ್ಟು ಒಲೆನಾ ಅಂತ ಒಂದಷ್ಟು ಜನ ಗೊತ್ತಿರುತ್ತೆ ಒಂದಷ್ಟು ಜನ ಗೊತ್ತಿಲ್ಲ ಗೊತ್ತಿಲ್ಲದೇ ಇರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಪ್ಲ್ಯಾಂಟ್ ಬೇಸ್ಡ್ ಹೋಲ್ ಫುಡ್ ಬಯೋಟಿನ್ ಅಂತ ಬಯೋಟಿನ್ ಅಂತ ಕೇಳಿದ ತಕ್ಷಣ ಗೊತ್ತಾಗಿರುತ್ತೆ ಏನು ಅಂತ ಬಯೋಟಿನ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಹೇರ್ ಆ್ಯಂಡ್ ನೇಲ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹೆಲ್ದಿಯಾಗಿ ಚೆನ್ನಾಗೇ ಇರೋದಕ್ಕೆ ಇದು ಬಂದ್ಬಿಟ್ಟು ನ್ಯಾಚುರಲ್ ಸೆಸಬೇನಿಯಾ ಅನ್ನೋದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅದು ಎಷ್ಟು ಅಂದರೆ 10,000 ಪ್ಲಸ್ ಎಮ್ ಸಿ ಜಿನ ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಅದನ್ನು ನಾನು ಹೇಳ್ತೀನಿ ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು 20-25 ದಿನ ಆಗ್ತಾಯಿದೆ ತೊಗೊಳ್ತಾ ಇವಾಗ ಒಂದಷ್ಟು ಜನ ಪ್ರೋಟೀನ್ ಅಂದಿದ ತಕ್ಷಣ ಅಯ್ಯೋ ಟೇಸ್ಟ್ ಇರಲ್ಲ ತರ್ಸ್ಬಿಡ್ತೀನಿ ಅದು ನಿಮಗಪ್ಪ ಕುಡಿಯೋದು ಅನ್ನೋ ಥರದ್ದು ಒಂದಷ್ಟು ಜನಕ್ಕಿರುತ್ತೆ ಇದು ಆ ಥರ ಅಲ್ಲ ಇದರಲ್ಲಿ ಫ್ಲೇವರ್ ಸಿಗುತ್ತೆ ನಿಮಗೆ ಒಂದು ರೋಸ್ ನಾನು ತರಿಸಿರೋದು ರೋಸ್ ಇನ್ನೊಂದು ವಾಟರ್ ಮೆಲನ್ ಇನ್ನೊಂದು ಬಂದುಬಿಟ್ಟು ಆರೆಂಜ್ ಸೊ ನಿಮ್ಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೆ ಅದನ್ನ ತರಿಸ್ಕೊಬೋದು ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ ಕುಡಿಯೋಕ್ಕೆ ಆಗಲ್ಲ ಅಯ್ಯೋ ಕಲರ್ ನೋಡಿದ್ರೆ ಏನು ಹಿಂಗಿದೆ ಕುಡಿಯೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ ಇವಾಗ ಇದರಲ್ಲಿ ಏನೇನು ಇದೆ ಅಂತ ಹೇಳ್ತೀನಿ ಒನ್ ಇಂಗ್ರೀಡಿಯೆಂಟ್ಸ್ನ ಆಯಿತಾ ತುಂಬ ಏನಿಲ್ಲ ಇದು ಪ್ಲ್ಯಾಂಟ್ ಬೇಸ್ಡ್ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಭಯ ಬೇಡ ಅಯ್ಯೋ ಇದನ್ನ ಹೆಂಗೆ ತೊಗೊಳ್ಳೋದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಬೇಕೇನೋ ಮೆಡಿಸನ್ ಏನೋ ಇದು ಆ ಥರ ಎಲ್ಲ ಏನು ಯೋಚನೆ ಬೇಡ ನೀವು ಆರಾಮಾಗಿ ತೊಗೊಬೋದು ಇದ್ರ ಇಂಗ್ರೀಡಿಯೆಂಟ್ಸ್ ಒಂದೊಂದೇ ಹೇಳ್ತೀನಿ ಫಸ್ಟ್ ಒನ್ ಬಂದುಬಿಟ್ಟು ಸೆಸಬೇನಿಯಾ ಎಕ್ಸ್ಟ್ರಾಕ್ಟ್ ಅಂತ ನಾನು ಹೇಳಿದ್ನಲ್ಲ ಇದನ್ನು 10,000 ಎಮ್ ಸಿ ಜಿ ಬಯೋಟಿನ್ ಅಂತಾರೆ ಹೇರ್ ಆ್ಯಂಡ್ ನೇಲ್ ಗ್ರೋತ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬಂದುಬಿಟ್ಟು ಪೊಮೊಗ್ರನೇಟ್ ಪೊಮೊಗ್ರನೇಟಲ್ಲಿ ಏನಿರುತ್ತೆ ಅಂದರೆ ಪ್ಯಾಕ್ಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಫೈಟ್ಸ್ ಆ್ಯಂಟಿ ಏಜಿಂಗ್ ಪೊಮೊಗ್ರನೇಟ್ ಇರೋದ್ರಿಂದ ನಿಮಗೆ ಬೇಗ ಆ್ಯಂಟಿ ಏಜಿಂಗ್ ಆಗೋದನ್ನ ತಡೆಯುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದು ಕೂದಲಿಗೆ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದುಬಿಟ್ಟು ಸಿ ಬಕ್ತ್ರೋನ್ ಅಂತ ಇದು ರಿಚ್ ಸೋರ್ಸ್ ಆಫ್ ವಿಟಮಿನ್ ಎ ಇದರಿಂದ ನಿಮಗೆ ವಿಟಮಿನ್ ಎ ಸಿಗುತ್ತೆ ಸ್ಕ್ಯಾಲ್ಪ್ ಹೆಲ್ತ್ ಆ್ಯಂಡ್ ನರಿಷ್ಮೆಂಟ್ಗೆ ತುಂಬಾ ಒಳ್ಳೆಯದಿದು ನೆಕ್ಸ್ಟ್ ಆಮ್ಲ ಆಮ್ಲ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಆಮ್ಲ ನೆಲ್ಲಿಕಾಯಿ ಅದರಿಂದನೂ ಇವರು ವಿಟಮಿನ್ ಸಿನ ಇನ್ಫ್ಯೂಸ್ ಮಾಡಿರ್ತಾರೆ ಆ್ಯಂಡ್ ಅದೇನಕ್ಕೆ ಅಂದರೆ ನಿಮ್ಮ ಹೇರ್ ಗ್ರೋತ್ಗೆ ಸಪೋರ್ಟ್ ಆಗೋದಕ್ಕೆ ಇವಾಗ ಎಷ್ಟೊಂದು ಜನಕ್ಕೆ ಕೂಲ್ ಬೆಳೀತಾನೆ ಇಲ್ಲ ಸ್ವತಿ ನಾನು ಏನೇ ಮಾಡ್ತಾ ಇದ್ದೀನಿ ಬೆಳೀತಿಲ್ಲ ಅನ್ನೋರು ಈ ಪ್ರಾಡಕ್ಟನ್ನ ನೀವು ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಹೇರ್ ಬೆಳೆದೇ ಬೆಳೆಯುತ್ತೆ ನೆಕ್ಸ್ಟ್ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಬ್ಯಾಂಬೂ ಶೂಟ್ ಅಂತ ರಿಚ್ ಇನ್ ಸಿಲಿಕಾ ರೀಸ್ಟೋರ್ಸ್ ಏರ್ ಎಲಾಸ್ಟಿಸಿಟಿ ಇವಾಗ ಕೂದಲು ಹಿಂಗಂದರೆ ಕಟ್ಟಾಗ್ಬಿಡೋದು ಬಾಚ್ಫಾಗ ಸುಮ್ಮನೆ ಕಿತ್ತೋಗ್ಬಿಡೋದು ಆ ಥರ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ಇದು ನೋ ಡೈರಿ ಯಾವುದೇ ಥರ ಡೈರಿ ಪ್ರಾಡಕ್ಟ್ಸ್ ಇರೋದಿಲ್ಲ ಇದರಲ್ಲಿ ನೋ ಸೋಯಾ ನೋ ಗ್ಲೂಟನ್ ಆಮೇಲೆ ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇದಕ್ಕೆ ಸುಮ್ಮನೆ ನಿಮಗೆ ಫ್ಲೇವರ್ಸ್ಗೆ ಅಂದ್ಬಿಟ್ಟು ಅವರೇನೋ ಆರ್ಟಿಫಿಷಿಯಲ್ಗೆ ಹಾಕಿರೋದ್ರಿಲ್ಲ ನೋ ಆ್ಯಡೆಡ್ ಶುಗರ್ ಸೊ ಆರಾಮ್ಸೆ ತೊಗೊಬೋದು ಯಾವುದೇ ಥರ ಯೋಚನೆ ಬೇಡ ಹೆಂಗೆ ತೊಗೊಳ್ಳೋದು ಏನು ಅಂತ ಎಲ್ಲಿ ತೊಗೋಬೇಕು ಏನು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು ಪ್ರಾಡಕ್ಟ್ ಅಂತೂ ಪಕ್ಕ ವರ್ಕ್ ಆಗುತ್ತೆ ಬಟ್ ಏನಂದರೆ ಇದರಲ್ಲೇ ತೋರಿಸಿದ್ದಾರೆ ನೋಡಿ ನಿಮಗೆ ಕಾಣಿಸಲ್ಲ ನಾನು ಅಲ್ಲಿ ತೋರಿಸ್ತಾ ಇರ್ತೀನಿ ಸ್ಕ್ರೀನ್ ಮೇಲೆ ನೀವು 60 ಡೇಸ್ ಬೇಕಾಗುತ್ತೆ ಇದು ನಿಮಗೆ ರಿಸಲ್ಟ್ ಕಾಣಿಸೋದಕ್ಕೆ ಸೊ 2 ದಿನ ತೊಗೊಂಬಿಟ್ಟು ಸ್ವಾತಿ ಏನು ವರ್ಕ್ ಆಗ್ತಾಯಿಲ್ಲ ಅಂತ ಕೇಳಬೇಡಿ ಯಾವುದೇ ಪ್ರಾಡಕ್ಟ್ ಆಗಲಿ ನೀವು 60 ಡೇಸ್ 30 ಡೇಸ್ 90 ಡೇಸ್ ಅಂತ ಬೇಕಾಗಿರುತ್ತೆ ಸೊ ನೀವು ಎಷ್ಟು ರೆಗ್ಯುಲರಾಗಿ ತೊಗೋತೀರಾ ನಿಮಗೆ ಅಷ್ಟು ಒಳ್ಳೆಯ ರಿಸಲ್ಟ್ನ ಸಿಗುತ್ತೆ ಸೊ ಇವಾಗ ಕುಡಿಯೋಣ ಹೇಗಿದೆ ಏನು ಅಂತ ತೋರಿಸ್ತೀನಿ ಪ್ರಾಡಕ್ಟ್ ನೋಡೋಕ್ಕೂ ಒಂದು ಪ್ಯಾಕಲ್ಲಿ ಬರುತ್ತೆ ಅದನ್ನು ನೀವು ತೆಗ್ದು ಈ ಥರ ಹಾಕೋಬೋದು ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಎಷ್ಟು ಕೊಡ್ತಿದ್ದೀನಿ ಅಂತ ಒಂದು ಸ್ಕೂಪ್ ಕೂಡ ಕೊಡ್ತಾರೆ ಒಂದು ಸ್ಕೂಪ್ ತೊಗೊಂಡ್ರೆ ಸಾಕು ನೀವು ಸಿ ಈ ಥರ ಒಂದೇ ಒಂದು ಸ್ಕೂಪ್ ತೊಗೊಳ್ಳಿ
ಒನ್ ಸ್ಕೂಪ್ ತೊಗೊಂಡು 200 ml ನೀರು ತೊಗೊಂಡು ಅದಕ್ಕೆ ಹಾಕಿ ಹಾಕಿದ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೊಂದು ನೋಡೋಕ್ಕೇನೆ ಏನು ಸ್ವಾದಿ ಹಿಂಗಿದೆ ಹೆಂಗೆ ಕುಡಿಯೋದು ಅನ್ನೋ ಥರ ಇದೆ. ಇದು ಆ ಥರ ಅಲ್ಲ, ಇದು ರೋಸ್ ಫ್ಲೇವರ್ ಇರೋದ್ರಿಂದ ಸ್ಮೆಲ್ಲೂ ಏನೂ ಇಲ್ಲ, ಕುಡಿಯುವಾಗಲೇ ಯಪ್ಪ ಹಂಚ್ಬಿಡುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಫ್ಲೇವರು, ಅಷ್ಟೇ ತುಂಬ ಚೆನ್ನಾಗಿದೆ. ನೀರಿಗಾಕಿ ಕ್ಲೀನಾಗೆ ಮಿಕ್ಸ್ ಮಾಡಿ ನೋಡಿ, ಮಿಕ್ಸ್ ಮಾಡಾಯಿತು. ಇಮಿಡಿಯೇಟಾಗಿ ಕುಡಿದ್ಬಿಡಿ, ಮಿಕ್ಸ್ ಮಾಡಿಟ್ಟು 2-3 hours ಬಿಟ್ಟು ಕುಡಿಬೇಡಿ. ಕುಡಿಬೇಕನ್ನುವಾಗ ಒಂದು ಲೋಟಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಓಕೆ ಗಾಯ್ಸ್, ನೋಡಿದ್ರಲ್ಲ ಇಷ್ಟೇ, ಒಂದೇ ಒಂದು ಸ್ಕೂಪ್ ತೊಗೊಂಡು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಗುತ್ತೆ. ಡೈಲಿ ಒಂದೇ ಸ್ಕೂಪ್ ಒಂದು ಲೋಟ ನೀರಿಗೆ ಹಾಕ್ಕೊಂಡು ಕುಡಿಯೋದಷ್ಟೇ. ನಿಮಗೆ ಒಳ್ಳೆ ಹೇರ್, ಒಳ್ಳೆ ಸ್ಕಿನ್ ಆ್ಯಂಡ್ ಒಳ್ಳೆ ನೀಲ್ಸ್ ಬೇಕಂದರೆ ಒಂದು ಲೋಟ ಕುಡಿಯೋಕ್ಕಾಗಲ್ವಾ? ಹಾಂ, ನಿಜ ಒಳ್ಳೆಯ ಪ್ರಾಡಕ್ಟ್, ನಾನು ಟ್ರೈ ಮಾಡೇ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ನೋಡಿ, ಎಷ್ಟೊಂದು ಜನ ಕೇಳ್ತಾಯಿರಿ ಬೇಗ ಬೇಗ ಬೆಳೆಯುತ್ತೆ ನಿಮ್ಮ ಕೂದಲು ಹೇಗೆ ಏನು ಅಂತ, ಇದರಿಂದನೇ ಬಯೋಟಿನ್ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಏನಂದರೆ ನಿಮಗೆ ಸ್ವಲ್ಪ ಪೇಷನ್ಸ್ ಇರಲಿ, ಒಂದು 60 days ನೋಡಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಯಾರು ತೊಗೋಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲರಿಗೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾರಿಗೆ ತುಂಬ ಹೇರ್ ಗ್ರೋತ್ ಇಲ್ಲ, ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ನೀಲ್ ಬೆಳಿಬೇಕಂತ ಆಸೆ ಇದೆ ಅಂಥವ್ರಿಗೆಲ್ಲ ಈ ಪ್ರಾಡಕ್ಟ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಒಂದು ಟ್ರೈ ಮಾಡಿ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೋಡ್ ಇರುತ್ತೆ, ಚೆಕ್ ಮಾಡಿ ನೋಡಿ. ಓಕೆ, ನಾನು ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.